ಬಾಗೇವಾಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನೂತನ ಸದಸ್ಯರಿಗೆ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅಭಿನಂದಿಸಿದರು. ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಒಂದೇ ಗಲ್ಲಿಯಲ್ಲಿ ಬೆಳೆದ ಗೆಳೆಯರು ಪರಸ್ಪರ ವಿರೋಧಿಗಳಾಗೋದು ಕಾಮನ್. ಕೆಲವೊಂದು ಬಾರಿ ಅಣ್ಣ ತಮ್ಮಂದಿರಲ್ಲೇ ಕಲಹ ಶುರುವಾಗಿಬಿಡುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ಜನ ಕಳೆದ 7 ದಶಕಗಳಿಂದ ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಿ ಕೈಗೆ ಶಾಹಿ ಹಾಕಿಕೊಂಡ ಉದಾಹರಣೆಯೇ ಇಲ್ಲ. ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲು ಬ್ಯಾಲೆಟ್ ಪೇಪರ್ ನೋಡೇ ಇಲ್ಲ. ಬದಲಾಗಿ ಕತ್ತಿ ಸಹೋದರರು ಗ್ರಾಮದ ಸದಸ್ಯರನ್ನು ಸೇರಿಸಿ ತೆಗೆದುಕೊಳ್ಳುವ ಒಮ್ಮತದ ನಿರ್ಧಾರಕ್ಕೆ ಬದ್ಧವಾಗಿ ಗ್ರಾಮದ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಗ್ರೂಪ್ ಪಂಚಾಯಿತಿ ಮಂಡಲ ಪಂಚಾಯಿತಿ ಕಾಲದಿಂದಲೂ ಸಹ ಬೆಲ್ಲದ ಬಾಗೇವಾಡಿಯಲ್ಲಿ ಅವಿರೋಧ ಆಯ್ಕೆ ಮಾತ್ರ ನಡೆಯುತ್ತಿದೆ. 1977ರಲ್ಲಿ ಗ್ರಾಮದಲ್ಲಿ ಒಂದು ಬಾರಿ ಒಂದೇ ವಾರ್ಡಿಗೆ ಚುನಾವಣೆ ನಡೆದಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಸಹ ಗ್ರಾಮಸ್ಥರು ಅವಿರೋಧ ಆಯ್ಕೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಗ್ರಾಮದ 9 ವಾರ್ಡುಗಳಿಗೆ 33 ಜನ ಸದಸ್ಯರು ಅವಿರೋಧ ಆಯ್ಕೆಯಾಗಿದ್ದು ಅವರನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಬೆಲ್ಲದ ಬಾಗೇವಾಡಿಯ ತಮ್ಮ ಗ್ರಾಮದ ಸ್ವಗೃಹಕ್ಕೆ ಕರೆಸಿ ಸನ್ಮಾನ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಗ್ರಾಮದ ದೇವರ ಅನುಗ್ರಹ ಮತ್ತು ಹಿರಿಯರ ಸಹಕಾರದಿಂದ ಈ ಬಾರಿಯೂ ಸಹ ಎಲ್ಲ ವಾರ್ಡುಗಳಲ್ಲಿ ಅವಿರೋಧ ಆಯ್ಕೆ ಮಾಡಲಾಗಿದೆ. ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರದಿಂದ ಮುಂದಿನ 20 ವರ್ಷಗಳ ಜನಸಂಖ್ಯೆ ಆಧಾರದ ಮೇಲೆ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಕಾರಣ ಗ್ರಾಮದ ಏಳಿಗೆಗಾಗಿ ಎಲ್ಲರ ಸಹಕಾರ ಅಗತ್ಯ ಎಂದರು. ಇನ್ನು ಅವಿರೋಧ ಆಯ್ಕೆಯಾದ ಹಿರಿಯ ಸದಸ್ಯ ಸಿದ್ದಲಿಂಗಯ್ಯ ಕಡಹಟ್ಟಿಮಠ್ ಮಾತನಾಡಿ ಕತ್ತಿ ಸಹೋದರರ ಪ್ರಯತ್ನದಿಂದ ನಾವೆಲ್ಲರೂ ಅವಿರೋಧ ಆಯ್ಕೆಯಾಗಿದ್ದು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಸದಸ್ಯರು ಉಪಸ್ಥಿತರಿದ್ದರು. ಬೆಲ್ಲದ ಬಾಗೇಡಿ ಗ್ರಾಮದಲ್ಲಿ 30 ವರ್ಷ ತನಕ ಏನೋ ಯಾವ ಚುನಾವಣೆ ಆಗಿಲ್ಲ. ನಮ್ಮ ಹಿರಿಯರ ಪುಣ್ಯ, ಸಾವುಕಾರ ಪುಣ್ಯ, ಉಮೇಶ್ ಸಾವುಕಾರ ರಮೇಶ್ ಸಾವುಕಾರ ಪುಣ್ಯ. ಏನಿದಿಲ್ಲ, ಎಲ್ಲ ಅವ್ರು ಒಂದು ಮಾತು ಹೇಳ್ರಂದ್ರೆ ಎಲ್ಲರೂ ಹಿಂದೆ ತಕೋತಾರೆ ರೀ. ಯಾರು ಏನು ವಿರುದ್ಧ ಬರೋದಿಲ್ಲ, ಸಹಕಾರ ಕೊಡ್ತಾರೆ ರೀ. ನಮ್ಮ ಎಲ್ಲ ಹಿರಿಯರ ಪುಣ್ಯ, ಸಾವುಕಾರ ಪುಣ್ಯ. 33 ಸೀಟ್ ರೀ, 33 ಪರಿ 17 ಲೇಡೀಸು, 16 ಜೆಂಟ್ಸು. ದೇಶದ ಮಟ್ಟಿಗೆ 1948ರಿಂದ ಈ ಗ್ರಾಮ ಪಂಚಾಯಿತಿ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮೂರ ಗ್ರಾಮದೇವರ ಆಶೀರ್ವಾದ, ನಮ್ಮೂರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ, ಎಲ್ಲ ಸಮಾಜದ ಮುಖಂಡರ ಆಶೀರ್ವಾದ, ಜೊತೆಗೆ ತೆರೆಮರೆಯಲ್ಲಿ ನಿಂತು ಸಹಾಯ ಸಹಕಾರ ಮಾಡೋದ್ರೊಂದಿಗೆ ಈ ಊರಲ್ಲಿ ಹುಟ್ಟಿದ್ದೀವಿ, ಈ ಊರಲ್ಲಿ ಬೆಳೆದ್ದೀವಿ, ಈ ಊರಿನ ಮಣ್ಣಿನ ಋಣ ನಮ್ಮ ಜೊತೆ ಭಾಳ ಐತಿ ಅನ್ನುವಂಥ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಟುಕೊಳ್ಳೋದ್ರ ಮುಖಾಂತರ ಊರು ನಮಗೆ ಸಾಕಷ್ಟು ಎಲ್ಲ ಕೊಟ್ಟೈತಿ. ಊರಿಗೆ ನಾವೇನಾದರೂ ಕೊಡಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಏನು ನಮ್ಮ ಹಿರಿಯರು ಒಂದು ಕನಸನ್ನು ಕಟ್ಟಿದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ, ಎಲ್ಲ ಸಮಾಜದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ಎಲ್ಲ ಸ್ನೇಹಿತರು ತಾಯಂದರವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಅಲ್ಲಿಂದ ಇಲ್ಲಿವರೆಗೆ ಅವಿರೋಧವಾಗಿ ಬಂದದ. ಒಂದು ಏನೋ 1977ರಲ್ಲಿ ಒಂದು ವಾರ್ಡಿಗೆ ಚುನಾವಣೆ ನಡೆದು ನನ್ನ ಗಮನದಲ್ಲಿದೆ. ಆದರೂ ಸಹಿತ ಬೆಲ್ಲದ ಬಾಗೇವಾಡಿ ಗ್ರಾಮ, ಇದ್ರ ಜೊತೆಗಿರ್ತಕ್ಕಂಥ ಮಜರೆ ಕರಡ್ಡಿ ಗ್ರಾಮ ಅಥವಾ ಚೌಕಿ, ಈ ಮೂರುಗಳು ಕೂಡಿ ಬಂದಂಥ 9 ವಾರ್ಡ್ಗಳು, 9 ವಾರ್ಡ್ನಿಂದ 33 ಜನ ಸದಸ್ಯರಿದ್ದು, ಎಲ್ಲ 33 ಜನ ಸದಸ್ಯರು ಇವತ್ತು ದಿವಸ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇದಕ್ಕೆ ಕೇವಲ ಗ್ರಾಮದಲ್ಲಿ ಗ್ರಾಮದೇವರ ಆಶೀರ್ವಾದ, ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ಸಮಾಜದ ಒಂದು ಸಹಕಾರದೊಂದಿಗೆ ಅವಿರೋಧ ಮಾಡಲಿಕ್ಕೆ ಶಕ್ಯ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳೋದ್ರ ಜೊತೆಗೆ, ವಿಶೇಷವಾಗಿರ್ತಕ್ಕಂಥ ಈ ಒಂದು ಈ ಚುನಾವಣೆ ಬಂದಂಥ ಪರಿಸ್ಥಿತಿ ನೋಡಿದರೆ ಈಗ ಎಲ್ಲ ಕಡೆ ಯಾವ ರೀತಿ ವಾತಾವರಣ ತಮಗೆಲ್ಲ ಗೊತ್ತಿದೆ. ನಮ್ಮ ಜೊತೆಗೆ ನನ್ನ ಹುಕ್ಕೇರಿ, ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಒಟ್ಟು 122 ಪಂಚಾಯಿತಿ ಸದಸ್ಯರು ಅವಿರೋಧವಾಗಿ ಆಗಿದ್ದಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ವ್ಯವಸ್ಥೆಯಲ್ಲಿ ಅವಿರೋಧ ಆಯ್ಕೆ ಮಾಡೋದ್ರ ಮುಖಾಂತರ ಅಭಿವೃದ್ಧಿಗೆ ಹೆಚ್ಚಿನ ಚಿಂತನೆ ಮಾಡಲಿಕ್ಕೆ ಅವಕಾಶ ನಮಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಬೆಲ್ಲದ ಬಾಗೇವಾಡಿ ಕಡಟ್ಟಿ ಮತ್ತು ಚೌಕಿ, ಇನ್ನು 25 ವರ್ಷದ ನಂತರ ಜನಸಂಖ್ಯೆ ಎಷ್ಟಿರ್ಬೋದು, ಇವತ್ತಿಗೆ ನಮ್ಮ ಊರಲ್ಲಿ ಜನಸಂಖ್ಯೆ 18,000 ಇದೆ, ಇನ್ನು 25 ವರ್ಷದ ನಂತರ ಸರ್ವಸಾಧಾರಣ ನಮ್ಮದೊಂದು 40-45,000 ಜನಸಂಖ್ಯೆ ಆಗ್ಬೋದು ಅನ್ನುವಂಥ ಒಂದು ಅಂದಾಜು ಇಟ್ಕೊಂಡು
ಅದಕ್ಕೆ ಬೇಕಾಗಿರ್ತಕ್ಕಂಥ ಪೈಪ್ಲೈನು, ಅವಾಗ ಬೇಕಾಗಿರ್ತಕ್ಕಂಥ ಗಟರು, ಆಗ ಬೇಕಾಗಿರ್ತಕ್ಕಂಥ ನಮ್ಮ ಒಂದು ನೀರಿನ ಟ್ಯಾಂಕ್ಗಳಿರ್ಬೋದು, ಮನೆ ಮನೆಗೆ ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ನಮ್ಮ ಸಿ ಸಿ ರೋಡ್ಸ್ ಇರ್ಬೋದು, ಟಾರ್ ರೋಡ್ಸ್ ಇರ್ಬೋದು, ಚಕ್ರ ರಸ್ತೆ ಇರ್ಬೋದು, ಲೈಟ್ಗಳಿರ್ಬೋದು, ಎಲ್ಲ ರೀತಿಯಿಂದ ಅಂದರೆ ನಮ್ಮ ಗ್ರಾಮದ ಜನಸಂಖ್ಯೆ ಒಂದು 40-45 ಸಾವಿರ ಆದ್ರೂ ಸಹಿತ ಪ್ರತಿ ದಿವಸ ಒಂದು ತಾಸು ಕುಡಿಯಲಿಕ್ಕೆ ನೀರು, ವಿದ್ಯುತ್ತು, ರಸ್ತೆ ಎಲ್ಲವನ್ನು ಮಾಡೋ ಮೂಲಭೂತ ಸೌಕರ್ಯಗಳನ್ನ ಎಲ್ಲವನ್ನ 50 ದಿವಸ ದೂರದೃಷ್ಟಿ ಇಟ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಹಿಂದಿನ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು, ಸದಸ್ಯರು ಕೂಡಿ 50 ದಿವಸ ಅವರ ಪರಿಶ್ರಮದಿಂದ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ಕೋತ ಬಂದಿದ್ದೀವಿ.